ನಮಸ್ಕಾರ ಪ್ರೇಕ್ಷಕರೇ, ನಾನು ನಿಮ್ಮ ಮಿಮಿಕ್ರಿ ದಯಾನಂದ್ ಮತ್ತೆ ಬಂದಿದ್ದೀನಿ. ಪ್ರತಿ ಸತಿ ಬಂದಾಗ ಒಂದು ಟಾಪಿಕ್ ತರಬೇಕು ಅಂತ ನನ್ನ ಆಸೆ. ನನಗೆ ಭಾಳ ಜನ ಪ್ರೋತ್ಸಾಹ ಕೊಟ್ಟಿದ್ದೀರಿ, ಭಾಳ ಜನ ಇಷ್ಟಪಟ್ಟಿದ್ದೀರಿ, ಭಾಳ ಜನ ಕಾಮೆಂಟ್ ಮಾಡಿದ್ದೀರಿ. ಥ್ಯಾಂಕ್ಸ್ ಥ್ಯಾಂಕ್ಸ್. ನಿಜವಾಗ್ಲು ನನಗೆ ಅನಿಸಿರೋ ಮಾತನ್ನು ಹೇಳ್ತೀನಿ. ನಾನು ಡೈಲಾಗ್ ಬರೆದು ಓದೋದಲ್ಲ, ನನಗೆ ಅನಿಸಿರೋದು ಹೇಳ್ಬಿಡ್ತೀನಿ ಅಷ್ಟೇ. ನಾನು ಇವತ್ತು ಅಂದ್ಕೋತಿದ್ದೀನಿ ನಮ್ಮ ಪೊಲೀಸ್ನವ್ರ ಬಗ್ಗೆ. ಜಸ್ಟ್ ನಿಮ್ಗೆ ಹೇಳ್ತೀನಿ, ಪೊಲೀಸ್ನವರು ಅಂದ ತಕ್ಷಣವೇ ಮಾತುಗಳು ಅಕ್ಷರಗಳು ಕಮ್ಮಿ ಆಗ್ತಾ ಇದೆ. ಈಗ ಕಣ್ಣಲ್ಲಿ ನೀರು ಬಂದುಬಿಡ್ತದೆ. ಯಾಕೆ ಅಂದರೆ ನೀವು ಯೋಚನೆ ಮಾಡಿ, ಎಲ್ಲರಿಗೂ ಏನಂತೀವಿ ನಮ್ಮ ಮಕ್ಕಳಿಗೆ, ಹುಷಾರಾಗಿ ಹೋಗಪ್ಪ, ಸೈಡಲ್ಲಿ ಹೋಗಪ್ಪ, ರೋಡ್ ಸೈಡಲ್ಲೇ ನಡಿಬೇಕು, ಇಲ್ಲಿ ಮದ್ಯಕ್ಕೆ ಹೋಗಬಾರ್ದು, ಅಲ್ಲಿ ನಿಂತ್ಕೋಬಾರ್ದು, ಇಲ್ಲಿ ನಿಂತ್ಕೋಬಾರ್ದು, ರೋಡ್ ಸೈಡಲ್ಲಿ ಇರಬೇಕು, ಅಯ್ಯೋ ಹುಷಾರಾಗಿ ನೋಡ್ಕೋ, ಗಾಡಿಗಳು ಬರ್ತಾ ಇದೆ ಅಲ್ವಾ. ಯೋಚನೆ ಮಾಡಿ, ಪೊಲೀಸವ್ರನ್ನ ರೋಡ್ ಮಧ್ಯದಲ್ಲಿ ನಿಂತಿರ್ತಾರ್ರಿ, ರೋಡ್ ಮಧ್ಯದಲ್ಲಿ ನಿಂತಿರ್ತಾರೆ, ಯಾವ ಡ್ರೈವರು ಕುಡ್ಕೊಂಬಂದವನೇ ಹೆಂಗೆ ಬಂದವನೋ ಏನೂ ಗೊತ್ತಿಲ್ಲ ಅವ್ರಿಗೆ, ಒಂದೇ ಭರವಸೆ ಮೇಲೆ ನಿಂತಿದ್ದಾರೆ. ನಾನು ಕರ್ನಾಟಕದಲ್ಲಿ ನಿಂತಿದ್ದೀನಿ, ಜನಗಳ ಮುಂದೆ ನಿಂತಿದ್ದೀನಿ ಅಂತ. ಎಂಥ ಪೊಲೀಸ್ನವ್ರಿ, ಏನು ಧೈರ್ಯದ ಮೇಲೆ ನಿಂತವ್ರಿ ಅಂತೀರಾ? ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಪೊಲೀಸ್ನವ್ರು ಏನು ಧೈರ್ಯದ ಮೇಲೆ ನಿಂತವ್ರಿ ಅಂತ ನಿಮಗೆ ಹೇಳ್ತೀನಿ. ಯಾವುದೋ ಒಂದು ದೊಡ್ಡ ಲಾರಿ ಬರತ್ರಿ, ಟಕ್ ಅಂತ ಕೈ ತೋರಿಸ್ ನಿಲ್ಲಿಸ್ತಾರೆ. ಏ, ಒಳಗಡೆ ಏನು ತೊಗೊಂಡು ಹೋಗ್ತಾ ಇದೆಯಾ? ಬಾಂಬ್ ಇದೆಯಾ? ಏನಿದು? ಒಬ್ಬನೇ ಕಾನ್ಸ್ಟೇಬಲ್ ರೀ, ಒಬ್ಬನೇ ಕಾನ್ಸ್ಟೇಬಲ್. ಇಳಿ ಕೆಳಗೆ, ಎಲ್ಲಿ ತೋರಿಸು, ಹಾಂ ರೈಟ್ ಹೋಗು, ಹುಷಾರಾಗಪ್ಪ ಹೋಗು ಅಂತ ಕಳಿಸ್ತಾರೆ. ಒಂದು ಲಾಠಿ ಇಟ್ಕೊಂಡಿರ್ತಾರೆ, ಗನ್ನು ಕೊಟ್ಟಿರೋ ನಮ್ಮ ಕಾನ್ಸ್ಟೇಬಲ್ಸ್ ಕೈಯಲ್ಲಿ. ಪಾಪ, ಅದು ಇನ್ಸ್ಪೆಕ್ಟರ್ ಕೈಯಲ್ಲಿ ಇರಲ್ಲ ಬಿಡಿ, ಕಾನ್ಸ್ಟೇಬಲ್ ಕೈಲಿ ಸಿಗ್ತಿದೆ. ಇವಾಗಂತೂ ಪೊಲೀಸ್ನವ್ರು ಭಾಳ ಸ್ಟ್ರಿಕ್ಟು, ಭಾಳ ಹುಷಾರಾಗವ್ರೆ. ಲಾಠಿ ತೊಗೊಂಡು ಹೊಡಿತಾನೆ ಅವ್ರು, ಯಾವ ನಮ್ಮನೆ ಲಾಠಿನೇ ಕಿತ್ಕೊಂಡು ಹೋಗ್ಬಿಟ್ಟು ಗಾಡಿಗೆ ಸಿಕ್ಕಾಗಂಬಿಡ್ತು. ಹಂಗೇನೆ ಅಂತ ಹೋಯ್ತಾನೆ. ಏನು ಮಾಡೋಕ್ಕಾಗಲ್ಲ ಪಾಪ, ಅವ್ರು ಇನ್ನೇನು ಮಾಡೋದು, ಲಾಠಿ ಕಳೆದೋಯ್ತು ಅಂದರೆ ಏನೋ ಅಂತ ಅಲ್ಲಿ ಬೈತಾರೆ. ಪೊಲೀಸ್ನವ್ರಿಗೆ ಎಷ್ಟು ಕಷ್ಟ ಇದೆ ರೀ. ನಿಜವಾಗ್ಲೂ ಒಂದು ದಿನ ಪೊಲೀಸ್ ಇಲ್ಲ ಅಂತ ಯೋಚನೆ ಮಾಡಿ ನೋಡಿ, ಲೂಟಿ ಹೊಡೆದ್ಬಿಡ್ತೀನಿ ಅಂತೀರಾ? ಅದಕ್ಕೆ ಹೇಳೋದು, ಪೊಲೀಸ್ ಗ್ರೇಟ್. ಅವ್ರನ್ನ ಬೀದಿಯಲ್ಲಿ ನಿಲ್ತಿರ್ತಾರೆ. ಅವರು ಯಾವುದೋ ತಾಯಿಯ ಮಗು, ಯಾವುದೋ ಒಂದು ಹೆಂಡತಿಯ ಗಂಡ, ಯಾವುದೋ ಮೂರ್ನಾಲ್ಕು ಮಕ್ಕಳ ಅಪ್ಪ, ಯಾರ್ದೋ ಮಗ, ಯಾರ್ದೋ ಅಳಿಯ, ಯಾರ್ದೋ ಅಣ್ಣ. ಅವ್ರಿಗೆಲ್ಲ ದುಃಖ ಆಗಲ್ಲ ಅವ್ರು ಹೋದರೆ. ಆದರೆ ಎಲ್ಲವನ್ನೂ ಬಿಟ್ಟು ನಮ್ಮ ಸುರಕ್ಷೆಗೆ ನಿಂತಿರೋ ಪೊಲೀಸ್ಗೆ ನನ್ನ ವಿಶೇಷ ಹ್ಯಾಟ್ಸ್ ಆಫ್. ಎಸ್ ರೀ, ಅಂತ ಪೊಲೀಸ್ನವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಏನಿಲ್ಲ, ನೀವು ರೆಸ್ಪೆಕ್ಟ್ ಕೊಡಬೇಕಾಗಿದ್ದಷ್ಟೇ. ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಪೊಲೀಸ್ನವ್ರು ನಿಂತಿದ್ರೆ, ಸರ್ ನಮಸ್ಕಾರ, ನೀವು ಸಾಕ್ರಿ, ಖುಷಿ ಪಡ್ತಾರೆ. ನಿಮ್ಮ ಮಾಮನ ಪೊಲೀಸ್ನವ್ರು ಅಂದ್ರೆ ಇದೀಸ್ಕೊತಾರೆ. ಬಿಟ್ಬಿಡಿ, ಒಳ್ಳೇದನ್ನು ಮಾತ್ರ ಯೋಚನೆ ಮಾಡಿ. ಯಾರೋ ಒಬ್ರು ತಪ್ಪು ಮಾಡ್ತಾರೆ ಅಂತ ಎಲ್ಲರೂ ಅಲ್ಲ. ಪೊಲೀಸ್ನವ್ರು ಎಷ್ಟು ಗ್ರೇಟು. ನಮಗೆ ಮಾತೆತ್ತರೆ ಬರ್ಮಡ ಚಡ್ಡಿ ಹಾಕೋಬೇಕು, ಯಾಕಂದರೆ ಎಲ್ಲ ಕಡೆ ಗಾಳಿ ಓಡಾಡಬೇಕಲ್ಲ. ಈ ಕಡೆ ಒಂದು ಬನ್ನೇನು ಹಾಕೊಂಬಿಟ್ಟು ಬುಸ್ ಅಂತ ಗಾಳಿ ಓಡಾಡಬೇಕು. ಅವಯ್ಯ, ಅವ್ರ ಪಾಪ ಶೂ ಹಾಕ್ಕೊಂಡು ಅದೆಲ್ಲ ಹಾಕ್ಕೊಂಡು ಸೂಟ್ ಹಾಕ್ಕೊಂಡು, ಅದೊಂದು ಸೂಟಲ್ಲರಿ, ಅದು ಬೇರೆ, ಇದು ಯಾವುದದು ಕಾಕಿ ಬಟ್ಟೆ, ಅದ್ರ ಮೇಲೆ ಒಂದು ಟೋಪಿ. ಸೈಬರ್ ಬಂದಾಗಲೇ ಹಾಕೋದು ಕೆಲವು ಟೈಮ್ನಲ್ಲಿ ಇರಲಿ ಬಿಡಿ, ಹಾಕ್ತಾರೆ. ಇದೆಲ್ಲ ಹಾಕೊಂಬಿಟ್ಟು ಬಂದಾಗೆಲ್ಲ ಸೈಬರ್ಗೆ ಸೆಲ್ಯೂಟ್ ಹೊಡ್ಕೊಂಡು ಬೇರೆ ಏನಾದ್ರು ಕೆಲಸ ಮಾಡ್ಬೋದ್ರಿ. 90% ಆಫ್ ದ ಪೊಲೀಸ್ನವರು ಗ್ರ್ಯಾಜುಯೇಟ್ಸ್ ರೀ. ಪಾಪ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆ ಪೊಲೀಸ್ನವ್ರಿಗೆ ಒಂದು ಕೃತಜ್ಞತೆ ಹೇಳೋದು ಬೇಡವ. ಧನ್ಯವಾದಗಳು ಸರ್, ನಮಸ್ಕಾರ ಸರಣಿ. ಆ ಕಡೆ ಹೋಗ್ತಾ ಇದ್ದಂಗೆ ಒಂದು ಪೊಲೀಸ್ನವ್ನು ಒಂದು ಕೆಜಿ ಕಿತ್ತಲೆ ಹಣ್ಣು ದುಡ್ಡು ಕೊಟ್ಬಿಟ್ಟು ಮನೆಗೆ ತೊಗೊಂಡೋಗ್ತಾರಲಿ, ಒಂದು ಕೆಜಿ ಆ್ಯಪಲ್ ತೊಗೊಂಡೋಗ್ಲಿ, ನಾವು ಎಲ್ಲ ಹೊಡ್ಕೊಂಡು ಹೋಗ್ತಾನೆ ನೋಡು, ಇವರೆಲ್ಲ ದುಡ್ಡು ಕೊಡ್ತಾ. ಅದನ್ನು ಬಿಡ್ರಿ, ಪೊಲೀಸ್ನವ್ರು ಬಸ್ಸಲ್ಲಿ ಹತ್ತಿದ್ರೆ ಸರ್ ಬನ್ನಿ ಬೆಳಗ್ಗೆಯಿಂದ ಡ್ಯೂಟಿ ಮಾಡಿ ಸುಸ್ತಾಗಿ ಇರ್ತಾರೆ, ಕೂತ್ಕೊಳ್ಳಿ ಅಂತ ಒಂದು ಕುರ್ಚಿ ಕೊಟ್ಬಿಟ್ರೆ ನಾವು ಮನುಷ್ಯರು ಅಷ್ಟೇ ಮಾಡಬೇಕಾಗಿದೆ. ಒಂದು ಕುರ್ಚಿ ಕೊಡಿ, ಎದ್ದು ನಿಂತ್ಕೊಳ್ಳಿ ಪೊಲೀಸವ್ರು ನೋಡಿದ್ರೆ. ಬನ್ನಿ ಸರ್, ನೀವು ರಾಜ್ಯನ ಕಾಯೋರು, ನಮ್ಮ ಮನೆ ಕಾಯೋರು. ರಾತ್ರಿ ಎಲ್ಲ ನಾವು ಮಲಗಿರ್ತೀವಿ, ಆ ಪೊಲೀಸ್ನವ್ರು ನೈಟ್ ಡ್ಯೂಟಿ ಮಾಡಿ ಎದ್ದಿರ್ತಾರೆ, ಅವ್ರಿಗೂ ನಿದ್ರೆ ಮಾಡಬೇಕು ಅಂತ ಆಸೆ ಇರುತ್ತೆ. ಅಲ್ಲ, ಎಲ್ಲೋ ಒಂದು ಕಡೆ ತುಗ್ಸಿಡ್ತಾರೆ, ಅದಕ್ಕೆ ದೊಡ್ಡ ಕಿರಿಕ್ ಮಾಡ್ತೀವಿ ವಿಡಿಯೋ ತಗೊಂಡು. ಬೇರೆ ಇಂಥ ಕಿರಿಕೆ ಮಾಡೋದು ನಾವು. ಪೊಲೀಸ್ನವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಪೊಲೀಸ್ನವ್ರ ಮಾತು ಕೇಳಬೇಕು. ನಮಗೆ ಆ ಏರಿಯಾ MLA ಗೊತ್ತು, ಆ ಏರಿಯಾಲ್ಲರೂ ಗೂಂಡಾಗಳು ಗೊತ್ತು, ಆ ಏರಿಯಾಲ್ಲ ಸಬ್ ಇನ್ಸ್ಪೆಕ್ಟರ್ ಹೆಸರು ಗೊತ್ತಿಲ್ಲ ರೀ, ಎಷ್ಟೋ ಜನಕ್ಕೆ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಿಲ್ಲದಿರೋ ಪರವಾಗಿಲ್ಲ, ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ ತಿಳ್ಕೊಳ್ಳಿ, ಆ ಇನ್ಸ್ಪೆಕ್ಟರ್ ನಂಬರ್ ಏನು ತಿಳ್ಕೊಳ್ಳಿ, ಅಲ್ಲಿ ಎಮರ್ಜೆನ್ಸಿ ಕಾಲ್ಗೆ ಯಾವ ನಂಬರ್ ಬೇಕು ಅಂತ ತಿಳ್ಕೊಳ್ಳಿ. ಭಾಳ ಇಂಪಾರ್ಟೆಂಟು ನಮಗೆ. ನಮ್ಮ ಮನೆಯಲ್ಲಿ ದೇವ್ರ ಫೋಟೋ ಇಡೋ ಕಡೆ ಇಲ್ಲಿ ಪೊಲೀಸ್ ಸ್ಟೇಷನ್ ನಂಬರ್ ಇದು, ಸಬ್ ಇನ್ಸ್ಪೆಕ್ಟರ್ ನಂಬರ್ ಇದು, ಇದು ಕಾನ್ಸ್ಟೇಬಲ್ ನಂಬರು ಅಂತ ಬರೆದಿಡ್ರಿ, ಪರಿಚಯ ಮಾಡ್ಕೊಳ್ಳಿ ಅವ್ರನ್ನ. ನೀವು ದೀಪಾವಳಿಗೆ ಯಾರ್ಯಾರಿಗೂ ಹೋಗ್ಬಿಟ್ಟು ಏನೇನೋ ಸ್ವೀಟ್ ಕೊಡ್ತೀರಲ್ಲ, ಯಾವ್ಯಾವುದೋ ಹಬ್ಬಕ್ಕೆ ಹೇಳ್ಕೊಡ್ತೀರಾ, ಯಾರು ಹೋಗಿದ್ದೀರಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಸರ್ ತೊಗೊಳ್ಳಿ ಅಂತ, ನಮ್ಮ ರಕ್ಷಣೆ ಮಾಡೋರು ನಾವು ಮರ್ತುಬಿಡ್ತೀವಿ ಅವ್ರನ್ನ ಅಲ್ವಾ? ಅಂತ ಪೊಲೀಸ್ನವ್ರನ್ನ ನೆನೆಸ್ಕೊಳ್ಳಿ. ಪಾಪ, ನಿಜವಾಗ್ಲೂ ಒಂದು ದಿವಸ ಪೊಲೀಸ್ ಇಲ್ಲಾಂದರೆ ನಾವು ಬದುಕೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಹಗಲು ರಾತ್ರಿ ನಮಗೋಸ್ಕರ ದುಡಿತಾ ಇರೋ ಆ ಪೊಲೀಸ್ನವ್ರನ್ನ ನಾವು ನಮ್ಮ ಮನೆಯಲ್ಲಿರೋ ಒಂದು ವ್ಯಕ್ತಿಯಾಗಿ ಕಾಣಬೇಕು. ನಿಜವಾಗ್ಲೂ ಹೇಳ್ತೀನಿ, ಒಂದು ಕಡೆ ದೇಶನ ಕಾಯೋರು ಆರ್ಮಿ, ಆದರೆ ನಮ್ಮನ್ನು ಕಾಯೋರು ನಮ್ಮ ಪೊಲೀಸ್ನವ್ರು. ಪೊಲೀಸ್ನವ್ರು ಎಲ್ಲೋ ಶಿಕ್ಷೆ ಕೊಡ್ತಾರೆ, ಎಲ್ಲೋ ಬೀದಿಲಿ ನಿಂತ್ಕೊಂಡು ದುಡ್ಡು ಕೇಳ್ತಾರೆ, ಅದೆಲ್ಲ ಯೋಚನೆ ಮಾಡಬೇಕಾಯಿತು. ಪೊಲೀಸ್ನವ್ರು ಎಷ್ಟು ಕಷ್ಟಪಡ್ತಾವ್ರೆ, ಅವ್ರಿಗೂ ಇದೆಯಲ್ಲ ಕರೋನಾ ಬತ್ತದಲ್ವಾ, ಅವ್ರಿಗೂ ಬತ್ತದಲ್ಲ, ತಂದವರೆಲ್ಲ ಯಾರೋ ಅವ್ರಿಗೋಸ್ಕರ. ಎಸ್, ಆದರೂ ಅವ್ರ ಪಾಪ ಮುಖದ ಮೇಲೆ ಬಟ್ಟೆ ಕಟ್ಕೊಂಡು ನಿಮ್ಮನ್ನೆಲ್ಲ ಓಡಿಸಿ ಎಲ್ಲಿಗೆ ಕಳಿಸ್ತಾವ್ರೆ, ಸಾಯಿಸೋಕ್ಕಲ್ಲ, ನಿಮ್ಮ ಮನೆಗೆ ಸುರಕ್ಷಿತವಾಗಿ ಹೋಗಿ ಅಂತ ಇದ್ದಾರೆ. ಆಚೆ ಬರಬೇಡಿ, ನಾವಿದ್ದೀವಿ ಇಲ್ಲಿ, ಏನಾದ್ರು ಆದರೆ ನಿಮ್ಮನ್ನು ನಾವು ನೋಡ್ಕೋತೀವಿ, ಹೋಗಿ ನೀವು ಒಳಗಡೆ ಅಂತ ಇದ್ದಾರೆ. ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ತಾ ಇರೋ ಆ ಪೊಲೀಸ್ ಆಫೀಸರ್ಸ್ನ ನಾವು ಚಿಕ್ಕದಾಗಿ ನೋಡೋದಾ? ಇಲ್ಲ, ಅವ್ರು ನಾನು ಹೃದಯದಲ್ಲಿ ಇಟ್ಕೊಂಡು ನಮಸ್ಕಾರ ಮಾಡಿದ್ರು. ಹ್ಯಾಟ್ಸ್ ಆಫ್ ಟು ದ ಪೊಲೀಸ್.
ಆ ಪೊಲೀಸ್ನವ್ರು ಏನು ಧೈರ್ಯದ ಮೇಲೆ ನಿಂತವ್ರೆ ಅಂದರೆ ಒಂದೇ ಒಂದು ಕರ್ನಾಟಕ ಸ್ಟೇಟ್ ಪೊಲೀಸ್, ಇಡೀ ಕನ್ನಡಿಗರು ನನ್ನ ಜೊತೆ ಇದ್ದಾರೆ ಅನ್ನೋ ಧೈರ್ಯ ಇದೆ. ಅವ್ರನ್ನ ಬಿಟ್ಕೊಡ್ಬೇಡಿ, ನೀವು ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮಗೆ ತೊಂದರೆ ಆದರೆ ಕೂಗಬೇಕಾಗಿರೋ ಒಂದು ಅಣ್ಣ ಅವರು, ಆ ಅಣ್ಣನ ಥರ ನೋಡ್ಕೊಳ್ಳಿ. ನಮ್ಮ ಸಿನಿಮಾ ಆ್ಯಕ್ಟ್ರೆಸ್ ಎಲ್ಲ ಪೊಲೀಸ್ನ ರೋಲ್ ಮಾಡಿದ್ರು. ಅಣ್ಣವ್ರು ಎಷ್ಟು ಅಲ್ವಾ, ಏಯ್ ಬಡವ ರಾಸ್ಕಲ್ ಏನು ಹೇಳಿದೆ ನೀನು, ಶಂಕರ್ ಸಾಂಗ್ ಏನಾಗುತ್ತಲ್ಲ, ಅಂಬರೀಷ್ ಏಯ್ ನಾನು ನಿನಗೆ ಏನು ಹೇಳ್ತೀನಿ ಗೊತ್ತಾ. ಇವರೆಲ್ಲ ಪೊಲೀಸಾಗಿ ನಡೆಸಿದ್ದು ಯಾಕೆಂದರೆ ಪೊಲೀಸ್ ಮೇಲೆ ಇಟ್ಟರು ಅಭಿಮಾನ. ನಮ್ಮ ಟೈಗರ್ ಪ್ರಭಾಕರ್ ಏಯ್ ಎಷ್ಟು ಜನ ಪೊಲೀಸ್ ರೋಲ್ ಮಾಡಿದೆ ನಾನು ಅಲ್ವಾ. ಇವರೆಲ್ಲ ನೆನೆಸ್ಕೊಳ್ಳಿ, ಇವರೆಲ್ಲ ಪೊಲೀಸ್ ಬಗ್ಗೆ ಭಾಳ ಪ್ರೀತಿ ಇತ್ತು. ನಿಮಗೂ ಅಷ್ಟೇ, ಪೊಲೀಸ್ನವ್ರ ಬಗ್ಗೆ ಗೌರವ ಇರಲಿ, ರೆಸ್ಪೆಕ್ಟ್ ಇರಲಿ, ಅವ್ರಿಗೆ ಮಾತು ಕೇಳಿ ಮನೆಯಲ್ಲಿರಿ, ಸಂತೋಷ ಪಡಿ, ಆನಂದವಾಗಿರಿ. ನಮ್ಮ ಪೊಲೀಸ್ನವ್ರನ್ನ ನಮ್ಮ ಮನೆಯಲ್ಲಿರೋ ಒಬ್ಬ ಹಿರಿಯ ಅಣ್ಣನಾಗಿ ಕಾಣಿ. ನಮಸ್ಕಾರ, ನಮಸ್ಕಾರ, ಮತ್ತೆ ಸಿಕ್ಕಿನ ಹೊಸ ಟಾಪಿಕ್ನಲ್ಲಿ ನನಗೆ ಕ್ರೀಡಾ.